ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಶಿವು ಪಾರು. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಡೈರೆಕ್ಟರ್ ನಮಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ರಿ ಅಂತ ಹೇಳ್ತಾರ. ದಯವಿಟ್ಟು ನಿಮ್ಮ ದೂರವಾಣಿಗಳನ್ನು ನಿಷ್ಕ್ರಿಯಗೊಳಿಸಿ. ನಿಮ್ಗೆಲ್ಲ ರಾಕಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಇಷ್ಟ, ಆದ್ರ ನನಗೆ ಫ್ಯಾಮಿಲಿ ಸ್ಟಾರ್ ಅಮೆರಿಕ ಸುರೇಶ್ ಇಷ್ಟ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಫ್ಯಾಮಿಲಿ ಜೊತೆಗೆ ಅಣ್ಣ ಬಹಳ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಣ್ಣಗ ಫ್ಯಾಮಿಲಿ ಸ್ಟಾರ್ ಅಂತ ಕರೀತಾರ. ಈ ಲೆಕ್ಕದಾಗ ನೋಡಿದ್ರ ನನಗೆ ಬಾತ್ರೂಮ್ ಸ್ಟಾರ್ ದರ್ಶಿ ಅಂತ ಕರೆಯಕು. ಅರ್ಥ ಆಯ್ತು ಅನ್ಸುತ್ತೆ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಮಳಿ ಬರ್ತಿರ್ತೈತಿ. ಕನ್ನಡ ಫಿಲ್ಮ್ಸ್ ರೂಲ್ಸ್ ಪ್ರಕಾರ ಮಳಿ ಬರ್ತಿದ್ದಂಗ ಹೀರೋಯಿನ್ ಮಳೆಯಾಗ ಡ್ಯಾನ್ಸ್ ಮಾಡಲೇಬೇಕು. ಬಂತ ಬಂತ ಮೇಘರಾಜ ನಮ್ಮ ಊರ ಕಿರಿಗಿ. ನನಗೆ ಭಯ ಆಗ್ತಾ ಇದೆ. ಇದ ಮಳೆಯಾಗ ನಾಲ್ಕ ಮಕ್ಕಳು ತಂದಿ ನಾಗಪ್ಪನ ತರ ಕಾಣ ನಮ್ ಹೀರೋ ಡ್ಯಾನ್ಸ್ ಮಾಡ್ತಿರ್ತಾನ. ಸಂಜನ ಐ ಲವ್ ಯು ಸಂಜನ, ಸಂಜನ ಐ ಲವ್ ಯು ಸಂಜನ. ಈ ತರ ಫೋನ್ ನ ಮಳೆಯಾಗ ನೆನ್ಸಿದ್ರ ಪಕ್ಕ ಕೆಟ್ಟೋಕೋತಿ. ಹಾಡ್ ಮುಗಿತಿದ್ದಂಗ ಸ್ವರ್ಣ ಚಾನಲ್ ನಾಗ ನ್ಯೂಸ್ ಬರ್ತಿರ್ತೈತಿ. ಏನ್ ಉದಯ ಟಿವಿಯಿಂದ ಇನ್ಸ್ಪಿರೇಷನ್ ತಗೊಂಡಿದ್ರೆ, ಓ ನಮ್ ಹೀರೋ ಪ್ಯಾಟೆ ಹುಡುಗಿರ್ ಹಳ್ಳಿಗ್ ಬಂದ್ರು ಅನ್ನೋ ರಿಯಾಲಿಟಿ ಶೋ ನಡ್ಸಕ ರಾಮ್ಪುರಕ್ ಬಂದಿರ್ತಾನ. ಬೋರ್ಡ್ ಅಂತೂ ಬಹಳ ರಿಯಲಿಸ್ಟಿಕ್ ಐತಿ ಬಿಡು. ಹೀರೋ ಬಸ್ ಬರೋ ರೋಡ್ ನಾಗ ಹೀರೋಯಿನ್ ಸ್ಕೂಟಿ ಹೊಡೆಯೋದ್ ಕಲಿತಿರ್ತಾಳ. ಹೀರೋಯಿನ್ ಸ್ಕೂಟಿಯಿಂದ ಬೀಳ್ತಾಳ ಅಂತ ಗೊತ್ತಾಗ್ತಿದ್ದಂಗ ಹೀರೋ ಆಕಿಗೆ ಹೆಲ್ಪ್ ಮಾಡ್ಬೇಕಂತ ಒಕ್ಕಾನ. ಇಲ್ಲಿ ಇವರಿಬ್ರು ಭೂಮಿ ಮ್ಯಾಗ ಗ್ರಾವಿಟಿ ಐತೆ ಅನ್ನೋದ ಮರ್ತು ಬಿಡ್ತಾರ. ಇವರಿಬ್ರು ರೋಡ್ ಪಕ್ಕದಾಗ ಬಿದ್ದಿದ್ರು ಆಕಾಶದಿಂದ ಬೀಳಕತ್ತಾರ ಅನ್ನಂಗ್ ತೋರಿಸ್ತಾರ. ಇಷ್ಟೆಲ್ಲ ತೋರಿಸಿದ ಮ್ಯಾಗು ಇವ್ರು ಫಸ್ಟ್ ಎಲ್ಲಿ ಬಿದ್ದಿದ್ರ ಈಗಲೂ ಅಲ್ಲಿಗೆ ಬಂದು ಬೀಳ್ತಾರ. ಇವರಿಬ್ರು ಎದ್ ನಿಲ್ತಿದ್ದಂಗ ಪಕ್ಕಕ್ಕಿದ್ದ ರೋಡು ಮಾಯ ಆಗ್ಬಿಡ್ತೈತಿ. ಯಾಕೆಲ್ಲ ಸಡನ್ ಆಗಿ ಬ್ಲಾಕ್ ಅಂಡ್ ವೈಟ್ ಆಯ್ತು ಅಂತ ನೀವು ಯೋಚನೆ ಮಾಡ್ತಿದ್ರ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಈ ತರದ ಫಿಲ್ಮ್ಸ್ ನೋಡೋಕರ ನೀವು ಏನ್ ಬೇಕಾದ್ರೂ ಮಾಡ್ರಿ, ಆದ್ರೆ ಯೋಚನೆ ಮಾತ್ರ ಮಾಡ್ಬೇಡ್ರಿ. ಇಲ್ಲಿ ನಮ್ಮ ಹೀರೋ ಡೈಲಾಗ್ ಹೇಳೋ ಸ್ಟೈಲ್ ಅಂತೂ ನನಗೆ ಬರಬ್ಬರಿ ಇಷ್ಟ ಆತು. ಜಾತಿಯಲ್ಲಿ ಏನಿದೆ, ನನ್ನಲ್ಲಿರ್ತಾರೋ ರಕ್ತ ಅವರಲ್ಲಿ ಅರಿತಾರೋ ರಕ್ತ ನನ್ನಲ್ಲೇನ್ ಕಮ್ಮಿ ಆಗಿದೆ. ಮಾಂಗಲ್ಯಂ ತಂತು ನಾನೇ ನಮ್ಮ ಜೀವನ ಏತು. ಅಣ್ಣ ಡೈಲಾಗ್ ಹೊಡೆಯ ಸ್ಟೈಲ್ ನೋಡಿ ಅಕ್ಕ ಹೇಳ್ತಾಳ, ನನಗೆ ಪ್ರಾಣನೇ ಹೋದಾಗಿತ್ತು. ಎಲ್ರು ಮೈಲ್ ಹರಿತಾ ಇರೋದು ಒಂದೇ ರಕ್ತ, ಅದ್ ನನಗ್ ಗೊತ್ತು ನಿನಗ್ ಗೊತ್ತು, ಈ ಮೂರ್ಖ ಸಮಾಜಕ್ಕೆ ಏನ್ ಗೊತ್ತು? ಅಕ್ಕ ಎಲ್ರು ಮೈಯಾಗೂ ಕೆಂಪ್ ರಕ್ತನ ಹರಿತೈತೆ ಅಂತ ಸಮಾಜಕ್ಕೂ ಗೊತ್ತು. ನಾನ್ ನಿನ್ ಜಾತಿ ಏನ್ ಮಾಡ್ಬೇಕು, ರಕ್ತ ಬದಲಾಯಿಸ್ಬೇಕಾ? ರಕ್ತ ಹೆಂಗ್ ಬದಲಾಯಿಸ್ತೀಯ ಅಣ್ಣ, ಕೆಂಪುಗಿರೋದ್ ವೈಟ್ ಮಾಡ್ತೀಯ? ರಕ್ತ ಬದಲಾಯಿಸ್ಬೇಕಾ? ರಕ್ತ ಬದಲಾಯಿಸ್ಬೇಕಾ? ನಿನ್ ಜನ್ಮಕ್ಕೆ ಹೋಗೋ. ಜನರು ಇವರ ಜಾಗ ಬರ್ತಿದ್ದಂಗ ಫಿಲ್ಮ್ ನ ಕಳೆದೋಗಿದ್ ಕಲರ್ ಮತ್ತೆ ವಾಪಸ್ ಬರ್ತೈತಿ. ಹೀರೋ ಮತ್ತೆ ಅವ್ನ ಟೀಮು ಊರಿಗೆ ಬಂದ್ಮ್ಯಾಗ ನಮ್ ಹೀರೋ ವಿಚಿತ್ರವಾದ ಕ್ವಶನ್ಸ್ ಕೇಳಕತ್ತಿ ಬಿಡ್ತಾನ. ನನ್ ಕನ್ಸಲ್ ಬಂದು ಡಿಸ್ಟರ್ಬ್ ಮಾಡ್ತಿದ್ದ ಹುಡುಗಿ ಇವಳೇನಾ? ನನ್ನ ಎದುರಿಗೆ ನನಗಾಗಿಯೇ ಬಂದ್ಲ, ಅವಳ ಸೇವ್ ಮಾಡೋ ಅವಕಾಶ ನಂಗೆ ಯಾಕೆ ಬಂತು? ಇದೇನಾ ಲವರ್ಸ್ ಫಸ್ಟ್ ಸೈಟ್ ಅಂದ್ರೆ? ಇದು ಜನ್ಮ ಜನ್ಮದ ಅನುಬಂಧಾನ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೀನಾಕಿ ನೋಡಿ ಹತ್ತು ನಿಮಿಷನೂ ಆಗಿಲ್ಲ, ಆಲ್ರೆಡಿ ಈ ತರ ಡೈಲಾಗ್ ಸುಡಿಯಾಕತಿ. ಇದು ಜನ್ಮ ಜನ್ಮದ ಅನುಬಂಧಾನ. ಸ್ಕ್ರಿಪ್ಟ್ ಯಾವಾಗ ಕೊಡ್ತೀರ ಸರ್? ಇದು ರಿಯಾಲಿಟಿ ಶೋ ನಮ್ಮ. ಅದಕ್ಕೆ ಕೇಳಿದ್ದಾನ ಸ್ಕ್ರಿಪ್ಟ್ ಯಾವಾಗ ಕೊಡ್ತೀರಿ ಅಂತ. ರಿಯಾಲಿಟಿನ ಇಲ್ದಿದ್ದ ಈ ರಿಯಾಲಿಟಿ ಶೋ ಶೂಟಿಂಗ್ ನ ಜನರು ನೋಡ್ಕೆ ಅಂತ ನಿಂತಿರ್ತಾರ. ಬಟ್ ಈ ಹುಡುಗ ಅಂತೂ ಟಿಫನ್ ಮಾಡಿ ಬಂದಂಗಿಲ್ಲ, ಅದಕ್ಕ ಉಗುರ್ನ ಆ ಲೆವೆಲ್ ತಿನ್ನಕತ್ತೆ. ಇದೇನಾ ಲವರ್ಸ್ ಫಸ್ಟ್ ಸೈಟ್ ಅಂದ್ರೆ? ಸೀಸನ್ ಸಿಕ್ಸ್ ಗೆ ಸ್ವಾಗತ, ಸುಸ್ವಾಗತ. ಶೂಟಿಂಗ್ ಏನ ಮಾಡಕತ್ತೀರಿ? ಅಲ್ಲಿ ಹಿಂದೆ ಮ್ಯಾಕ್ ಕುಂತ್ರ ಕ್ಯಾಮ್ರಾಮನ್ ನ ಸೈಡ್ ಸರಿಸಿ ಶೂಟಿಂಗ್ ಮಾಡಿದ್ರ ಚೆನ್ನಾಗಿರ್ತಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ರೀಸನ್ ಇಲ್ದಂಗ ಬೇರೆ ಹುಡುಗಿ ಜೊತೆಗೆ ಒಂದ್ ಸಾಂಗ್ ಬರ್ತೈತಿ. ನನಗ್ ಭಯ ಆಗ್ತಾ ಇದೆ. ಈ ಸಾಂಗ್ ಗೆ ಲಿರಿಕ್ಸ್ ಬರ್ದನಿಗೆ ಆಸ್ಕರ್ ಅವಾರ್ಡ್ ಕೊಡಕ್ಕು. ನಂಗೇನು ಮಾಡಬೇಡ ಸೊಂಟದತ್ರ. ಒನ್ಸ್ ಮೋರ್, ಒನ್ಸ್ ಮೋರ್. ನಂಗೇನು ಮಾಡಬೇಡ.
ವಾಸ್ ಫಸ್ಟ್ ಸೈಟ್ ಅಂದ್ರೆ ಶೂಟಿಂಗ್ ಮುಗಿಸಿ ಮಕ್ಕಂದಾಗ ಹೀರೋ ಆತ್ಮ ಮತ್ತೆ ಹೀರೋಯಿನ್ ಆತ್ಮ ಬಂದು ಮೀಟ್ ಆಕವು. ಇನ್ನೊಂದ್ ಸಾಂಗ್ ಮುಗಿಯೋಷ್ಟೊತ್ತಿಗೆ ಈ ರಿಯಾಲಿಟಿ ಶೋನು ಮುಗಿದೋಕತಿ. ಹೀರೋಗ ಹೀರೋಯಿನ್ ಜೊತೆಗೆ ಮದುವೆ ಫಿಕ್ಸ್ ಆಕತಿ. ಈ ವಿಷಯ ಗೊತ್ತಾಗ್ತಿದ್ದಂಗ ಅಣ್ಣನ್ ಜೊತೆಗೆ ಹಾಟ್ ಆಗಿ ಡ್ಯಾನ್ಸ್ ಮಾಡಿ ದುಡುಗಿ ಹೆವಿ ದುಃಖ ಪಡ್ತಿರ್ತಾಳ. ಅದಾ ಟೈಮಿಗೆ ಆಕೆಗೆ ಸಮಾಧಾನ ಮಾಡ್ಬೇಕಂತ ಮ್ಯಾನೇಜರ್ ಬರ್ತಾನ. ಆದ್ರೂ ನನ್ ಪ್ರೀತಿಗ್ ಬೆಲೆ ಕೊಡ್ಲಿಲ್ಲ. ಆಕಿ ದುಃಖನೆಲ್ಲ ಕೇಳಿಸ್ಕೊಂಡ್ ಮ್ಯಾಗ ಮ್ಯಾನೇಜರು ಇನ್ನೇನು ಅಣ್ಣನ್ ಮದುವೆ ಆಕತಿ, ಕಟ್ಟಕ ಕಟ್ಟು ನೀನ ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇ ನಾ ಮಮ ಜೀವನ ಏತುನ. ಸಾಂಗ್ ನಾಗ ಆ ಹುಡುಗಿ ಹಾಕೊಂಡಿದ್ದಂತ ಸೀರೆ ಮತ್ತೆ ಜಾಕೆಟ್ ನ ನಮ್ ಹೀರೋಯಿನ್ ಹಾಕೊಂಡ್ ಬಂದಿರ್ತಾಳ. ಫಸ್ಟ್ ನೈಟ್ ಮುಗಿತಿದ್ದಂಗ ಸೂರ್ಯ ಹುಟ್ಟೋದನ್ನ ಹಳೆ ಫಿಲಮ್ಸ್ ನಾಗ ತೋರಿಸ್ತಿದ್ರು, ಬಟ್ ಹೊಸ ಫಿಲಮ್ಸ್ ನಾಗ ಏನ್ ತೋರಿಸಲ್ ಬಿಡ್ರಿ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ರಿಯಾಲಿಟಿನ ಇಲ್ದಿದ್ದ ಈ ರಿಯಾಲಿಟಿ ಶೋದು ಗ್ರ್ಯಾಂಡ್ ಫಿನಾಲೆ ನಡೆಯಕರ ಒಬ್ ಶೂಟರ್ ಅಲ್ಲಿಗೆ ಬಂದು ಹೀರೋಯಿನ್ಗೆ ಶೂಟ್ ಮಾಡ್ಬಿಡ್ತಾನ. ಬಟ್ ನಮ್ ಹೀರೋ ಬುಲೆಟ್ಗಿನ ಸ್ಪೀಡ್ ಇರೋದ್ರಿಂದ ಹೀರೋಯಿನ್ ಬೀಳ್ಬೇಕಾಗಿದ್ದಂತ ಬುಲೆಟ್ ನ ತನಿಗ್ ಬೆಳೆಸ್ಕೊಂಡು ಸತ್ತೋಗ್ಬಿಡ್ತಾನ. ಬೇಸಿಕಲಿ ಅಣ್ಣನ ಆತ್ಮ ದೇಹದಿಂದ ಹೊರ ಬಂದೈತಿ, ಮತ್ತೆ ಅದ ಅವನ್ ಕಣ್ಣಿಗೆ ಎಲ್ರು ಕಾಣ್ತಾರ, ಎಲ್ರು ಕಣ್ಣಿಗೆ ಅವನ್ ಕಾಣಲ್ಲ. What is sudden surprise? ಅಣ್ಣನ್ ದೇಹ ಸತ್ತಿದ್ರು ಆತ್ಮ ಹೀರೋಯಿನ್ ಜೊತೆಗೆ ಐತಿ, ಬಟ್ ಅಣ್ಣನ ಆತ್ಮ ಬೆಕ್ಕಿನ ಕಣ್ಣಿಗೆ ಕಂಡುಬಿಡ್ತೈತಿ. ಹೆವಿ ಗ್ರಾಫಿಕ್ಸ್. ಅಕ್ಕನ್ ಸಾಯಿಸಾಕ ಆ ಶೂಟರ್ ಮತ್ತೆ ಮನೆಗೆ ಬರ್ತಾನ. ಅವಾಗ ನಮ್ ಸುರೇಶ್ ಅಣ್ಣ ಏನ್ ಆಕ್ಟಿಂಗ್ ಮಾಡ್ತಾನಲ್ಲ ಅದನ್ನ ನೋಡಕ್ ಎರಡು ಕಣ್ಣು ಸಾಕಾಗಲ್ಲ. ನೆಕ್ಸ್ಟ್ ಹೀರೋಯಿನ್ನ ಸಾಯಿಸಾಕ ಶೂಟರ್ಗೆ ಹೀರೋರ್ ಅಮ್ಮನ ಸುಪಾರಿ ಕೊಟ್ಟದ್ಲು ಅಂತ ಗೊತ್ತಾಗತಿ. ಹೀರೋಯಿನ್ ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಅದನ್ನ ಹೀರೋನ ಆತ್ಮ ತಡೆಯಕ್ ಟ್ರೈ ಮಾಡ್ತತಿ. ಕೊನೆಗೆ ಹೀರೋಯಿನ್ ಸತ್ತ ಮ್ಯಾಗ ಆಕೆ ಆತ್ಮ ಮತ್ತೆ ಹೀರೋ ಆತ್ಮ ಒಂದಾಕತಿ. ಈ ಫಿಲಿಮ್ ನಾಗ ಆಗಿರೋ ಎಲ್ಲಾ ಕೆಲ್ಸಾನು ನಮ್ ಸುರೇಶ್ ಅಣ್ಣನ ಮಾಡ್ಯಾನ. ಅದಕ್ಕ ಲಿರಿಕ್ಸ್ ಅಷ್ಟ ಚೆನ್ನಾಗದವು. ನಮ್ ಹೀರೋ ಹಾಲಿವುಡ್ ಫಿಲಮ್ಸ್ ನ ವರ್ಕ್ ಮಾಡಿ ಬಂದನಂತೆ. ಇವತ್ತಿಂದ ನಮ್ ಕಾಲ ಅಂತ ಹೇಳಿದ್ರೆ ಶಿವಪಾರು ಕಾಲ. ಹಾಲಿವುಡ್ ನಲ್ಲಿ ಬಹಳ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಸ್ಯಾಂಡಲ್ವುಡ್ ಬಂದು ಕನ್ನಡ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಕನಸು ಕಟ್ಕೊಂಡು ಕತೆ ಚಿತ್ರಕತೆ ಸಾಹಿತ್ಯ ಸಂಭಾಷಣೆ ಸಂಗೀತ ನಿರ್ದೇಶನ ಹಾಗೂ ನಿರ್ಮಾಣ ಜೊತೆಗೆ ನಟನೆಯನ್ನು ಕೂಡ ಮಾಡಿದಂತಹ ಅಮೆರಿಕಾ ಶಿವ ಅವರು ಒಂದು ಒಳ್ಳೆಯ ಅದ್ಭುತ ಚಿತ್ರವನ್ನ ನೀಡಿದ್ದಾರೆ. ಇವತ್ತಿಗೆ ಇಷ್ಟೇ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಗೆ ಏನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮ ಊರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವು ಅಲ್ಲಪ್ಪ, ನಾನು ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.